ಸೆಪ್ಟೆಂಬರ್ ತಿಂಗಳಲ್ಲಿ ಚರ್ಚೆ ಮಾಡಿ ಇದನ್ನು ಸಿದ್ಧಗಂಗಾ ಸ್ವಾಮಿಗಳ ಅಂತ್ಯ ದಿವಸನ ಹೇಗೆ ಕರೀಬೇಕು ಅಂದಾಗ ಅವರಷ್ಟು ದಾಸೋಹ ಪ್ರಭುಗಳು ಈ ನಾಡಲ್ಲಿ ಯಾರೂ ಇಲ್ಲ. ಹಿಂದೂ ಧರ್ಮ ಅದರಲ್ಲೂ ವೀರಶೈವ ಧರ್ಮ ದಾಸೋಹಕ್ಕೆ ಭಾಳ ಒತ್ತು ಕೊಟ್ಟಿದೆ. ದಾಸೋಹನ ನಾವು ಮತ್ತೊಂದು ಸಲ ಎಲ್ಲಾದರೂ ಅದನ್ನು ಪ್ರಚುರಪಡಿಸ್ಬೇಕು. ದಾಸೋಹಕ್ಕೆ ಮತ್ತೆ ಮನ್ನಣೆ ಸಿಗಬೇಕು, ಹಸಿದವ್ರಿಗೆ ಊಟ ಸಿಗಬೇಕು ಮತ್ತು ಶಿಕ್ಷಣಾಭ್ಯರ್ಥಿಗಳಿಗೆ ಎಲ್ಲೂ ಹಸುವಿನ ಬಾಧೆ ಇರಬಾರ್ದು ಅಂತ ಆಲೋಚನೆ ಮಾಡಿ ದಾಸೋಹ ದಿನ ಅಂತ ಕರಿಬೇಕು ಅಂತ ಮೂಲವಾಗಿ ಇದನ್ನು ಕರೆದಿದ್ದೇವೆ. ಇದರಲ್ಲಾಗಲೇ ನಾವು ಯೋಚನೆ ಮಾಡಿದಾಗ ಅನೇಕ ಕಡೆ ಈಗೇನು ದಾಸೋಹಗಳಾಗ್ತದೆ, ಈಗಾಗಲೇ ಸರ್ಕಾರ ಅಸಿಸ್ಟೆನ್ಸ್ ಕೊಡ್ತಾ ಇದೆ. ಕೆಲವರಿಗೆ ಡೈರೆಕ್ಟ್ ಅನುದಾನ ಕೊಡ್ತಾ ಇದ್ದೀವಿ, ಕೆಲವರಿಗೆ ಫುಡ್ ಗ್ರೈನ್ಸಲ್ಲಿ ನಾವು ಸಬ್ಸಿಡೈಸ್ ಮಾಡಿಕೊಡ್ತಾ ಇದ್ದೀವಿ. ಕೆಲವು ಕಡೆ ಎಲ್ಲ ಆಲ್ಮೋಸ್ಟ್ ಸರ್ಕಾರದ ವತಿಯಿಂದ ಅನುದಾನ ಆಗಿದೆ. ಇನ್ನು ಮಿಡ್ ಡೇ ಮೀಲಲ್ಲಿ ನಾವು ನೇರವಾಗಿಯೇ ಮಕ್ಕಳಿಗೆ ಊಟ ಹಾಕ್ತಾಯಿದ್ದೀವಿ. ಉಳಿದಿರೋದನ್ನು ಏನು ಮಾಡ್ಬೋದು, ಎಲ್ಲಿಂದ ಒತ್ತಡ ಬರ್ಬೋದು ನೋಡಿ ಒಂದು ಯೋಜನೆ ಮಾಡಬೇಕು. ಎಲ್ಲರೂ ಒಂದು ದಾಸೋಹಕ್ಕೊಂದು ಶಕ್ತಿ ಕೊಡಬೇಕು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿದ್ದೀವಿ. ಇದು ಹಸಿದಾದವ್ರಿಗೆ ಹೊಟ್ಟೆ ತುಂಬೋದು ಒಂದಾಗಬೇಕು. ವಿದ್ಯಾರ್ಥಿಗಳು ವಿಶೇಷವಾಗಿ ಹಸ್ಕೊಂಡು ಓದಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆ ಕಡೆ ಯೋಚನೆ ಮಾಡಿ ದಾಸೋಹ ದಿನ ಮಾಡಿ ಇದನ್ನ ರೂಪುರೇಷೆಗಳನ್ನ ಆಮೇಲೆ ಕೊಡೋದು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದೇನೇನು ಮುಂದೆ ಯಾವ ದಾರಿನಲ್ಲಿ ಹೋಗಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ಜನಗಳು ಬೇಡಿಕೆ ಇಡ್ತಾ ಇರುವಂಥದ್ದು ಶಿವಕುಮಾರ್ ಸ್ವಾಮೀಜಿ ಹೆಸರನ್ನ ಕ್ಯಾಂಟೀನ್ಗೆ, ಅಂದರೆ ಸರ್ಕಾರದ ವತಿಯಿಂದ ನಡೀತಿರುವಂಥ ಕ್ಯಾಂಟೀನ್ಗಳಿಗೆ ಇಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಥರ. ಬಟ್ ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧಿ ಅವರ ಹೆಸರನ್ನು ಬದಲು ಮಾಡಲಿಕ್ಕೆ ಭಾಳ ಪ್ರತಿಭಟನೆ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ ಅಂತ ಇಟ್ಬಿಟ್ಟಿದ್ದಾರೆ. ಅದರ ಪರಿಸ್ಥಿತಿಯನ್ನು ಪರಿಣಾಮಗಳನ್ನ ನೋಡ್ಕೊಂಡು ನಾವು ಚರ್ಚೆ ಮಾಡಬೇಕಲ್ಲ. ಶಿವಕುಮಾರ ಸ್ವಾಮಿಗಳು ಹೆಸರಿಡ್ತೀವಿ ಅಂದರೆ ನನಗಿಂತ ಸಂತೋಷ ಪಡೋರು ಯಾರಿಲ್ಲ. ಅದನ್ನೇ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗೋದೇಗಾಗುತ್ತೆ. ನೋಡೋಣ ಎಲ್ಲೆಲ್ಲಿಗೆ ಹೋಗುತ್ತೆ ಆಮೇಲೆ ಮಾತಾಡ್ತೀವಿ. ಇದನ್ನು ಇಂದಿರಾ ಕ್ಯಾಂಟೀನ್ ಹೆಸರು ಬದಲಾಯಿಸ್ಲಿಕ್ಕೆ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಸಾಮಾನ್ಯವಾಗಿ ವಿರೋಧ ಮಾಡುತ್ತೆ. ಹಾಗಾಗಿ ನಾವು ಅದನ್ನು ದಿಢೀರ್ ತೀರ್ಮಾನ ಮಾಡೋಕ್ಕಾಗಿಲ್ಲ.